Dear diploma students, how to see and download the syllabus of fall semester? Okay, so ivaga diploma C20 syllabus new syllabus barutte, syllabus ell sigutte ella semester do ella branch alli. Diploma dalli 29 branches barutte, 29 branches technical non technical non technical ond 5 6 branch barutte, so ella syllabus ell sigutte, so year wise semester wise yatra nodabodu download madkobodu illa tilisikodtini. So adikinta munche ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಿಂದ ನಿಮಗಾಗಿ ಫಾರ್ ಆಲ್ ಡಿಪ್ಲೊಮಾ ಸ್ಟೂಡೆಂಟ್ಸ್. ಸೊ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲ ಅಪ್ಡೇಟ್ಸು ನಿಮಗೆ ಅಪ್ಡೇಟ್ ಆಗುತ್ತೆ ಫ್ರೀಕ್ವೆಂಟ್ ಆಗಿ. ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊತೀರಲ್ಲ. ಸೊ ಈಗ ಗೂಗಲ್ಗೆ ಹೋಗ್ಬಿಟ್ಟು DTEK ಅಂತ ಟೈಪ್ ಮಾಡಿ ನೋಡಿ, ಇಲ್ಲಿ ಬರುತ್ತೆ, ಇಲ್ಲಿ DTEK.karnataka.go.in ಅಂದ್ಬಿಟ್ಟು, ಅಥವಾ DTEK Karnataka ಅಂತ ಬರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ, ಇಲ್ಲಿ DTEK.karnataka.go.in ಅಂತ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ DTEK ವೆಬ್ಸೈಟ್ ಓಪನ್ ಆಗುತ್ತೆ. ದಿಸ್ ಇಸ್ ದ ಟೆಕ್ನಿಕಲ್ ವೆಬ್ಸೈಟ್. ಓಕೆ, ಸೊ ಇದು ನೋಡಿ ಈ ಥರ ಬಂದರೆ ದಿಸ್ ಇಸ್ ದ ಟೆಕ್ನಿಕಲ್ ವೆಬ್ಸೈಟ್. ಸೊ ಇಲ್ಲಿ ಹೋಮ್ ಪೇಜ್ ಬರಬೇಕು ಅಂದರೆ ಬರಬೇಕು, ಇಲ್ಲಿ ಕನ್ನಡ ಬೇಕು ಅಂದರೆ ಕನ್ನಡ ಬರುತ್ತೆ, ಇಲ್ಲ ಇಂಗ್ಲೀಷ್ ಬೇಕು ಅಂದರೆ ಇಂಗ್ಲೀಷ್ ಬರುತ್ತೆ. ನೋಡಿ ಕನ್ನಡದಲ್ಲಿದೆ ಇವಾಗ. ಸೊ ಇಂಗ್ಲೀಷ್ ಅಂತ ಕ್ಲಿಕ್ ಮಾಡಿದ್ರೆ ಇಂಗ್ಲೀಷ್ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಸೊ ಇವಾಗ ಇಲ್ಲಿ ಹೋಮ್ ಪೇಜಲ್ಲಿ ಬಂದರೆ, ಹೋಮ್ ಪೇಜಲ್ಲಿ ಇಲ್ಲ ಅಂತಂದರೆ ಇಲ್ಲಿ ಹೋಮ್ ಅಂತ ಬಟನ್ ಇದೆಯಲ್ಲ, ಕ್ಲಿಕ್ ಮಾಡಿದ್ರೆ ಹೋಮ್ ಪೇಜಿಗೆ ಬರುತ್ತೆ. ಓಕೆ, ಸೊ ಇದಾದ್ಮೇಲೆ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಿ ಡಿಪ್ಲೊಮೋ ಸಿಲಬಸ್ ಅಂತ ಕಾಣಿಸ್ತಾ ಇದೆ, ಡಿಪ್ಲೊಮೋ ಸಿಲಬಸ್ ಅಂತ. ಸೊ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಡಿಪ್ಲೊಮೋ C20 ಸಿಲಬಸ್ ಕ್ಲಿಕ್ ಮಾಡಬೇಕು, ಯಾಕಂದರೆ ನಾವು ಕರೆಂಟ್ಲಿ ಡಿಪ್ಲೊಮೋ C20 ಸಿಲಬಸ್ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಹಿಯರ್ ವಿಲ್ ಕಮ್ ದ ಆಲ್ ದ ಡಿಪ್ಲೊಮೋ C20 ರಿಲೇಟೆಡ್ ಕಂಟೆಂಟ್ಸ್. ಸೊ ಎಲ್ಲ ಬರುತ್ತೆ ನೋಡಿ ಇಲ್ಲಿ. ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಏನೇ ಕಂಟೆಂಟ್ ಬೇಕು ಅಂತಂದ್ರೂ ನಮ್ಮ ಡಿಪ್ಲೊಮೋ ಚಾನಲ್ಗೆ ಬಂದು ಯೂಟ್ಯೂಬಲ್ಲಿ ಈ ಪ್ಲೇಲಿಸ್ಟ್ಗೆ ಹೋದರೆ ನೋಡಿ, ಎಲ್ಲ ಇಲ್ಲಿ ಪ್ಲೇಲಿಸ್ಟಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಕರೆಸ್ಪಾಂಡಿಂಗ್ ಸೆಮ್ ವೈಸ್, ಬ್ರಾಂಚ್ ವೈಸ್, ಮತ್ತು ಟಾಪಿಕ್ ವೈಸ್, ಮತ್ತು ಸಬ್ಜೆಕ್ಟ್ ವೈಸ್ ಎಲ್ಲ ಮಾಡಿದ್ದೀನಿ, ನೋಡ್ಬೋದು ನೀವಿಲ್ಲಿ. ಓಕೆ, ಇವಾಗ ಸಿಲಬಸ್ ಬೇಕು ನೋಡಿ, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು ಎಲ್ಲ ಪ್ಲೇಸ್ ಮಾಡಿದ್ದೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಓಪನ್ ಆಗುತ್ತೆ ನಿಮಗಿಲ್ಲಿ. ಓಕೆ, ಯಾವ್ದು ಬೇಕಾದ್ರೂ ವ್ಯೂ ಮಾಡ್ಕೊಬೋದು ನೀವಿಲ್ಲಿ. ಓಕೆ, ಸೊ ಈ ಥರ ನೀವು ಸರ್ಚ್ ಮಾಡ್ಕೊಳ್ಳಿ, ಎಕ್ಸಾಕ್ಟ್ಲಿ ನಿಮಗೆ ಎಲ್ಲ ಸಿಗುತ್ತೆ, ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ನಿಮ್ಗೆ ಏನೇ ಬೇಕು ಅಂದ್ರೂ ಬಂದು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ, ವೀಡಿಯೋಸ್ ಬೇಡ, ಪ್ಲೇಲಿಸ್ಟಲ್ಲಿ ಬಂದು ಚೆಕ್ ಮಾಡಿ. ಎಲ್ಲ ನಿಮ್ಗೆ ಬೇಕಾದ ರಿಲೇಟೆಡ್ ವೀಡಿಯೋಸ್, ಅಕಾಡೆಮಿಕ್ಸ್ ಆಗಿರ್ಬೋದು, ಸರ್ಕಲರ್ಸ್ ಆಗಿರ್ಬೋದು, DCET ಆಗಿರ್ಬೋದು, ಎಲ್ಲ ಒನ್ ಬೈ ಒನ್ ಪ್ಲೇಸ್ ಮಾಡಿದ್ದೀನಿ, ಸಾರ್ಟೆಡ್ ಆಗಿ ಪ್ಲೇಸ್ ಮಾಡಿದ್ದೀನಿ, ಎಲ್ಲ ಸಿಗುತ್ತೆ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಎಮರ್ಜಿಂಗ್ ಡಿಪ್ಲೊಮೋ ಕೋರ್ಸಸ್ ಬರುತ್ತೆ, ಇದು ಕರೆಂಟ್ಲಿ ಎಮರ್ಜಿಂಗ್ ಕೋರ್ಸಸ್ ಇದು. ಓಕೆ, ಬಳಕೆ ಕನ್ನಡ 1, ಬಳಕೆ ಕನ್ನಡ 2, ಎಲ್ಲ ಇಂಪ್ಲಿಮೆಂಟೇಷನ್ಸ್, ಎಲ್ಲ ಬುಕ್ಸು, ಎಲ್ಲ ಬುಕ್ಸು ನಿಮಗೆ ಇಲ್ಲಿ ಸಿಗುತ್ತೆ ಇಲ್ಲಿ. ಅದಾದಮೇಲೆ ನೋಡಿ, ಇಲ್ಲಿ C20 ಸಿಲಬಸ್ ಇಂಜಿನಿಯರಿಂಗ್ ಅಂತ ಇದೆ ನೋಡಿ, ಎಲ್ಲ ಕಂಪ್ಲೀಟ್ ಸಿಗುತ್ತೆ ನೋಡಿ ನಿಮಗೆ ಇಲ್ಲಿ. ಓಕೆ, ಸೊ ರಫ್ಲಿ ಹೇಳಿದ್ನಲ್ಲ ನಿಮಗೆ 29 ಬ್ರಾಂಚಸ್ ಸಿಗುತ್ತೆ ಅಂತ. ಸೊ ಇದು ಬಂದು 6th sem 5th semದು C20 ಸಿಲಬಸಲ್ಲಿ ಪಾತ್ವೇಸ್ದು ಮತ್ತು 6th semದು ರಿಲೇಟೆಡ್ ಇನ್ಫಾರ್ಮೇಷನ್ನು. ಸೊ ಯಾವುದೇ ಬ್ರಾಂಚ್ ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ಇದು ಫಸ್ಟ್ ಇಯರು, ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರು, ಥರ್ಡ್ ಆ್ಯಂಡ್ ಫೋರ್ತ್ ಸೆಮಿಸ್ಟರು, ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಸೆಮಿಸ್ಟರು. ಓಕೆ, ಸೊ ಯಾವುದೇ ಬ್ರಾಂಚ್ ಬೇಕಾದರೂ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ಓಪನ್ ಆಗುತ್ತೆ ನೋಡಿ, ವ್ಯೂ ಅಂತ ಕೊಟ್ಟರೆ ಓಪನ್ ಆಗುತ್ತೆ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಬೇಕು, ಡೌನ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ಬಟನ್ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಡೌನ್ಲೋಡ್ ಆಗುತ್ತೆ ನಿಮಗೆ, ಡೌನ್ಲೋಡ್ ಮಾಡ್ಕೊಂಡು ಸೇವ್ ಮಾಡ್ಕೊಬೋದು. ಓಕೆ, ಈ ಥರ ಸೇವ್ ಆಗುತ್ತೆ. ಸೊ ಎಲ್ಲ ಲೇಟೆಸ್ಟ್ ಸಿಲಬಸ್ ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ ನಿಮಗೆ, ಈ ಥರ ನೀವು ನೋಡ್ಬೋದು, ವಿಸಿಟ್ ಮಾಡ್ಬೋದು. ಸೊ ಹೋಗ್ಬೇಕಾಗಿರೋದು ವೆಬ್ಸೈಟ್ ಬಂದು DTEK.karnataka.go.in. ಓಕೆ, ಅಲ್ಲಿ ಟೈಪ್ ಮಾಡಿದ್ರೆ ಅಲ್ಲಿ ಬಂದು ಹೋಮ್ ಪೇಜಲ್ಲಿ ಸಿಲಬಸಲ್ಲಿ ಚೆಕ್ ಮಾಡಬೇಕು. ಕ್ಲಿಯರ್? ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ನಮ್ಮ ಡಿಪ್ಲೊಮಾ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸ್ ಈ ಥರ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.